ತೋಟದಲ್ಲೆಲ್ಲ ಉಂಟಲ್ಲ ಧಾರಾಳ ಗಾಂಧಾರಿ ಮೆಣಸಿನ ಗಿಡಗಳು ಹುಟ್ಟಿಕೊಳ್ತದೆ, ಹಾಗೆ ಅದರಲ್ಲಿ ಧಾರಾಳ ಗಾಂಧಾರಿ ಮೆಣಸು ಕೂಡ ಆಗ್ತದೆ. ನಾವು ಯಾವುದನ್ನು ಕೂಡ ನೆಟ್ಟು ಬೆಳೆಸಿದ್ದಲ್ಲ ಅದರಷ್ಟಕ್ಕೆ ಹುಟ್ಟಿಕೊಳ್ಳುವಂಥದ್ದು, ಈ ಹಕ್ಕಿಗಳ ಹಿಕ್ಕೆಯಲ್ಲೆಲ್ಲ ಹುಟ್ಟಿಕೊಳ್ಳುವಂಥದ್ದು ಆಯಿತಾ, ಒಳ್ಳೆ ದಷ್ಟಪುಷ್ಟವಾಗಿ ಬೆಳೀತದೆ ಕೂಡ. ಇದನ್ನೆಲ್ಲ ತುಂಬ ಹಾಳಾಗಿ ಹೋಗುದುಂಟು, ಆದರೆ ಅದನ್ನು ಸರಿಯಾಗಿ ಯಾವ ರೀತಿಯಾಗಿ ಸದುಪಯೋಗಪಡಿಸಿಕೊಳ್ಬೋದು ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ತೋರಿಸಿಕೊಡ್ತಾ ಇದ್ದೇನೆ. ಗಾಂಧಾರಿ ಮೆಣಸಿಂದ ಒಂದು ಗರಂ ಆಗಿರುವಂಥ ತೊಕ್ಕು ಮಾಡ್ತಾ ಇದ್ದೇನೆ, ನಮಗೆ ಊಟಕ್ಕೆ ಸೇರಿಸಿ ತಿನ್ನಲಿಕ್ಕೆ ಒಳ್ಳೆಯದಾಗ್ತದೆ. ಈ ಉಪ್ಪಿನಕಾಯಿಯ ಬದಲಿಗೆ ನಮಗೆ ಉಪಯೋಗಿಸಿಕೊಳ್ಳುವ ರೀತಿಯಲ್ಲಿರುವಂಥ ತೊಕ್ಕು ಸ್ವಲ್ಪ ದಿವಸ ಇಟ್ಟುಕೊಳ್ಳಲಿಕ್ಕೆ ಕೂಡ ಆಗ್ತದೆ, ಹಾಳಾಗದಾಗೆ ಉಪಯೋಗ ಕೂಡ ಆಗ್ತದೆ. ಹಾಳಾಗುದು ಅಂತ ಹೇಳಿದರೆ ಸುಮ್ಮನೆ ಹಣ್ಣಾಗಿ ಹೋಗುದು, ಮತ್ತು ಅದು ಹಕ್ಕಿಗಳು ತಿಂದು ಹೋಗುವಂಥದ್ದು. ಹಕ್ಕಿಗಳು ತಿಂದರೂ ಕೂಡ ತೊಂದರೆ ಇಲ್ಲ, ನಮಗೆ ಇನ್ನೂ ಕೂಡ ಗಿಡಗಳು ಸುಮಾರು ಹುಟ್ಟಿ ಬರ್ತದೆ. ಇದರಲ್ಲಿ ಹಸಿಮೆಣಸಿಗಿಂತ ಅಂಶಗಳು ಜಾಸ್ತಿ ಉಂಟು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಖಾರ ಮತ್ತು ಈ ಪರಿಮಳಕ್ಕೆ ಇದಕ್ಕೆ ವಿಶೇಷವಾಗಿರುವಂಥ ಪ್ರಾಧಾನ್ಯತೆ ಇರುವಂಥದ್ದು. ಗಾಂಧಾರಿ ಮೆಣಸು ಹಸಿಮೆಣಸಿಗಿಂತ ಯಾವ ರೀತಿಯಾಗಿ ವಿಭಿನ್ನವಾಗಿರ್ತದೆ ಅಂತ ಹೇಳಿದರೆ, ಹಸಿಮೆಣಸಾದರೆ ತೊಟ್ಟಿನಿಂದ ಕೆಳಗಿನ ಭಾಗಕ್ಕೆ ಬಗ್ಗಿಕೊಂಡು ಬರುವಂಥದ್ದು, ಇದು ಹಾಗಲ್ಲ ನೋಡಿ, ಇಲ್ಲಿಂದ ಮೇಲ್ಭಾಗಕ್ಕಿರುವಂಥದ್ದು, ಇಂಗ್ಲೀಷಿನಲ್ಲಿ ಬರ್ಡೈ ಚಿಲ್ಲಿ ಅಂತ ಹೇಳುವಂಥದ್ದು. ಯಾಕೆ ಹಾಗೆ ಹೇಳ್ತಾರೆ ಅಂತೇಳಿ ಸರಿಯಾದ ಮಾಹಿತಿ ಇಲ್ಲ, ಹಕ್ಕಿಗಳು ತಿಂದು ಹುಟ್ಟುವಂಥದ್ದು, ಮತ್ತು ಅದೇ ರೀತಿಯಲ್ಲಿ ಹಕ್ಕಿಗಳೇ ತಿಂತದಲ್ಲ ಇದನ್ನು, ಹಾಗಾಗಿ ಆಗಿರ್ಬೋದು ಹೇಳುವಂಥದ್ದು ಬರ್ಡೈ ಚಿಲ್ಲಿ ಅಂತೇಳಿ. ಮೆಣಸನ್ನು ಎಲ್ಲ ಒಮ್ಮೆ ಸರಿಯಾಗಿ ತೊಳೆದುಕೊಳ್ಳುದು, ಕೆಲವು ಎಲೆ ಎಲ್ಲ ಉಂಟು ನೋಡಿ, ಅದೆಲ್ಲ ತೆಗೆದುಕೊಳ್ಳು. ತೊಟ್ಟು ಇರಲಿ, ತೊಟ್ಟು ತೆಗೆಯೋದು ಬೇಡ. ಇನ್ನಿಗೆ ಈ ಗಾಂಧಾರಿ ಮೆಣಸನ್ನು ನಾನು ಕಡಿಲಿಕ್ಕಿದ್ದೇನೆ. ಕಡಿಯುವಾಗ ಇದಕ್ಕೆ ಬೇಕಾದ ಹಾಗೆ ಉಪ್ಪು, ಹುಳಿ, ಬೆಲ್ಲ ಮೂರನ್ನು ಕೂಡ ಸಮ ಪ್ರಮಾಣದಲ್ಲಿ ತೆಗೊಳ್ತೇನೆ. ಯಾಕೆಂತ ಹೇಳಿದರೆ ಗಾಂಧಾರಿ ಮೆಣಸು ಖಾರ ಇರ್ತದೆ, ಹಾಗೆ ಅದು ಕೂಡ ಸರಿಯಾಗಿ ಸ್ಟ್ರಾಂಗ್ ಆಗಿ ಬೇಕು. ಕಡಿಯುವಾಗ ಕೈಯೆಲ್ಲ ಹೊಗೆಯೋದಕ್ಕೆ ಬೇಕಾಗಿ ಹಾಳೆ ಕಡೆಯುವಂತ ತಗೊಂಡಿದ್ದೇನೆ, ಹೊಗಿಬಾರ್ದು ಅಂತೇಳಿ, ಕೈ ಮತ್ತು ಹುರಿತದಲ್ಲ ಅದಕ್ಕೋಸ್ಕರ. ಮತ್ತು ಉಪ್ಪು, ಹುಳಿ, ಬೆಲ್ಲ ಎಲ್ಲ ನಿಮಗೆ ಬೇಕಾದ ರೀತಿಯಲ್ಲಿ, ಹೆಚ್ಚು ಕಡಿಮೆ ಆಯಿತು ಅಂತೇಳಿ ಆದರೂ ಕೂಡ ಮತ್ತೆ ಸೇರಿಸಿಕೊಳ್ಬೋದು, ನೋಡಿಕೊಂಡು ಸೇರಿಸಿಕೊಂಡ್ರೆ ಆಯಿತು. ಬೆಲ್ಲ ಕೂಡ ಸ್ವಲ್ಪ ಕಡಿಯದಿದ್ರೆ ಉಂಟಲ್ಲ, ಗಾಂಧಾರಿ ಮೆಣಸಿನ ಖಾರ ನಮಗೆ ಜಾಸ್ತಿ ಆಗ್ತದೆ, ಹಾಗೆ ನಾವು ಸ್ವಲ್ಪ ಪುಡಿ ಮಾಡಿಕೊಂಡ್ರೆ ಉಂಟಲ್ಲ, ಉಪ್ಪು ಹುಳಿ ಎಲ್ಲ ಸರಿಯಾಗಿ ಹಿಡಿದು ಒಳ್ಳೆ ಪಾಕ ಬರ್ತದೆ. ಗಾಂಧಾರಿ ಮೆಣಸೆಲ್ಲ ಹೆಚ್ಚು ಸಣ್ಣ ಆಗೋದು ಬೇಡ, ಸ್ವಲ್ಪ ನಜ್ಜಿದಾಗೆ ಆದರೆ ಸಾಕು. ಇನ್ನೀಗ ತೊಕ್ಕಿಗೆ ಬೇಕಾಗುವಷ್ಟು ಇಂಗು, ಮೆಂತೆ, ಸಾಸಿವೆಯನ್ನು ಹುರಿಲಿಕ್ಕುಂಟು, ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಹುರಿಯುವುದು. ಮತ್ತು ಇಲ್ಲಿ ನಾನು ಮೆಣಸನ್ನು ಸೇರಿಸಿಲ್ಲ, ಯಾಕೆಂತೇಳಿದರೆ ಗಾಂಧಾರಿ ಮೆಣಸು ಖಾರ ಉಂಟಲ್ಲ. ಇನ್ನೀಗ ಮೆಂತೆ ಮತ್ತು ಸಾಸಿವೆಯನ್ನು ಒಟ್ಟಿಗೆ ಹಾಕಿಕೊಳ್ಳು. ಆ ಮೆಂತೆ ಮತ್ತು ಇಂಗು ಅದರ ಪರಿಮಳ ಮೇನ್ ಆಗಿರ್ತದೆ. ಎಣ್ಣೆ ಕಡಿಮೆ ಹಾಕಿ ಹುರಿಯಿದೆ, ಯಾಕೆಂತೇಳಿದರೆ ಇದಕ್ಕೆ ಚಾಣಿಯಲ್ಲಿ ಹಾಕಿ ಪುಡಿ ಮಾಡಿಕೊಳ್ಬೋದು ಎಣ್ಣೆ ಇಲ್ಲ. ಇದ್ರೆ ಇದೇ ಬಾಣಲೆಯಲ್ಲಿ ಈಗ ಕಡ್ದಂಥ ಗಾಂಧಾರಿ ಮೆಣಸೆಲ್ಲ ಉಂಟಲ್ಲ, ಹುಳಿ ಬೆಲ್ಲ ಎಲ್ಲ ಹಾಕಿ ಅದನ್ನು ಕುದಿಸಿಕೊಳ್ಳೋದು. ಒಂದು ವೇಳೆ ಹುಳಿ ಸಾಕಾಗುವುದಿಲ್ಲ ಅಂತೇಳಿ ಆದರೆ ಹುಳಿಯನ್ನು ಸ್ವಲ್ಪ ನೀರು ಮಾಡಿ ಸೇರಿಸಿಕೊಳ್ಬೋದು. ನಾನು ರುಚಿ ನೋಡಿದೆ, ಸ್ವಲ್ಪ ಹುಳಿ ಕಡಿಮೆ ಇದ್ದಾಗೆ ಕಾಣ್ತದೆ, ಉಪ್ಪೆಲ್ಲ ಹದ ಉಂಟು. ಬೇಕಾದ್ರೆ ಒಂದು ತುಂಡು ಬೆಲ್ಲ ಕೂಡ ಸೇರಿಸಿಕೊಳ್ಬೋದು, ಹುಳಿಯನ್ನು ಸ್ವಲ್ಪ ನೀರು ಮಾಡಿಯೇ ಸೇರಿಸಿಕೊಳ್ತೇನೆ, ಆಗ ಸರಿ ಆಗ್ತದೆ ನನಗೆ ಕುದಿದು ಪಾಕ ಎಲ್ಲ ಬರುವಾಗ. ಒಂದು ಅಚ್ಚು ಬೆಲ್ಲವನ್ನು ಕೂಡ ಸೇರಿಸಿಕೊಳ್ತೇನೆ, ಇದೀಗ ಇನ್ನು ಪಾಕ ಬರಲಿ, ಅಷ್ಟೊತ್ತಿಗಾಗುವಾಗ ನಾವು ಇದನ್ನು ಹುರಿದಿಟ್ಟ ಮಸಾಲೆಯನ್ನು ಒಂದು ಹುಡಿ ಮಾಡಿಕೊಳ್ಳುವ ಕುಟ್ಟಾಣಿಯಲ್ಲಿ. ನೋಡಿ ಸರಿಯಾಗಿ ಕುದಿದು ಈ ರೀತಿಯಾಗಿ ಮಂದಾದಾಗ ಉಂಟಲ್ಲ, ನಾವೀಗ ಹುರಿದು ಹುಡಿ ಮಾಡಿದ ಮೆಂತೆ, ಸಾಸಿವೆ, ಇಂಗು ಉಂಟಲ್ಲ ಇದನ್ನು ಸೇರಿಸೋದು. ಉಪ್ಪು, ಹುಳಿ, ಬೆಲ್ಲದ ಪ್ರಮಾಣವನ್ನು ಅಂತೇಳಿ ಹೇಳಲಿಕ್ಕೆ ಆಗುದಿಲ್ಲ, ಯಾಕೆಂತ ಹೇಳಿದರೆ ಒಂದೊಂದು ಗಾಂಧಾರಿ ಮೆಣಸಿನ ಖಾರದ ಮೇಲೆ ಡಿಪೆಂಡ್ ಆಗಿರ್ತದೆ. ಈಗ ನಾನು ವಾಪಸ್ಸು ಇದಕ್ಕೆ ಎರಡು ತುಂಡು ಬೆಲ್ಲ ಮತ್ತು ಒಂದಿಷ್ಟು ಹುಳಿ ಕೂಡ ಸೇರಿಸಿದ್ದೇನೆ, ನಮಗೆ ಅದು ಕಡಿಯುವಾಗ ಹಾಕಿದ್ದು ಸಾಕಾಗಲಿಲ್ಲ, ಮತ್ತು ಕುದಿಯುವಾಗ ಮತ್ತೆ ಕೂಡ ಖಾರ ಬಿಡ್ತದಲ್ಲ, ಒಳ್ಳೆ ಖಾರ ಬೇಕು ಅಂತೇಳಿ ಅದವರಿಗೆ ಒಳ್ಳೆಯದು. ಸರಿಯಾಗಿ ಕುದಿಸಿ ಇದರಲ್ಲಿರುವಂಥ ನೀರಿನ ಅಂಶವನ್ನೆಲ್ಲ ತೆಗಿಬೇಕು ನೋಡಿ, ಈ ರೀತಿಯಾಗಿ ಮಂದಾಗಿದೆ ಈಗ ನೋಡಿ, ಆಗ ನೀರು ಬೇರೆ ಮತ್ತು ಈ ಗಾಂಧಾರಿ ಮೆಣಸಿನ ಕಡ್ದಂಥ ಅದರ ಹೋಳುಗಳು ಬೇರೆ ಬೇರೆ ಆಗಿತ್ತು.
ಈಗೆಲ್ಲ ಒಂದೇ ರೀತಿಯಾಗಿ ಪಾಕ ಬಂದಿದೆ ನೋಡಿ, ಇಷ್ಟು ಮಂದಾಗಿದೆ. ಇನ್ನು ಇದನ್ನು ಇಳಿಸಿಟ್ಟು ಒಂದು ಒಗ್ಗರಣೆ ಹಾಕಿದರೆ ಆಯಿತು. ಇನ್ನು ಇದಕ್ಕೆ ಒಗ್ಗರಣೆಗೆ ಎಣ್ಣೆಯನ್ನು ಸ್ವಲ್ಪ ಜಾಸ್ತಿ ಹಾಕಿಕೊಳ್ಬೇಕು. ಯಾಕೆಂತ ಹೇಳಿದರೆ ಗಾಂಧಾರಿ ಮೆಣಸಿನ ಖಾರ ಇರ್ತದಲ್ಲ, ಅದು ಸ್ವಲ್ಪ ತಗ್ಲಿಕ್ಕೆ ಬ್ಯಾಲೆನ್ಸ್ ಮಾಡಲಿಕ್ಕೆ ಬೇಕಾಗಿ ಎಣ್ಣೆ ಸ್ವಲ್ಪ ಸಹಾಯ ಆಗ್ತದೆ. ಎಣ್ಣೆ ಸರಿಯಾಗಿ ಬಿಸಿ ಆದಮೇಲೆ ಒಗ್ಗರಣೆ ಮಾಮೂಲಿ, ಸಾಸಿವೆ ಮೆಣಸು ಬೇವು ಸೊಪ್ಪು, ಒಗ್ಗರಣೆ ಎಲ್ಲ ಹಾಕಿ ಆಗುವಾಗ ತೊಕ್ಕು ಹೇಗೆ ಬಂತು ನೋಡಿ. ಈಗ ಒಂದು ಒಳ್ಳೆ ಒಣಗಿರುವಂತಹ ಒಂದು ಬುತ್ತಿಯಲ್ಲಿ ಹಾಕಿಟ್ಟುಂಟಲ್ಲ ಊಟಕ್ಕೆ, ಹಾಗೆ ಗಂಜಿ ಎಲ್ಲ ಸೇರಿಸಿ ತಿನ್ನಲಿಕ್ಕೆ ಒಳ್ಳೇದಾಗ್ತದೆ. ಮತ್ತು ಒಂದು ವೇಳೆ ನಿಮಗೆ ಇದು 2 ವಾರಕ್ಕೆಲ್ಲ ಎಂತ ಆಗೋದಿಲ್ಲ, ಹಾಗೆ ಒಂದು ವೇಳೆ 2 ವಾರ ಕಳೆದು ಕೂಡ ಮುಗಿಲಿಲ್ಲ ಅಂತೇಳಿ ಆದರೆ ನಮಗೆ ಪುನಃ ಇದನ್ನೊಂದು ಬಣ್ಣಲೆಗೆ ಹಾಕಿ ಬಿಸಿ ಮಾಡಿ ಉಪಯೋಗಿಸಿಕೊಳ್ಬೋದು, ಎಂತ ಆಗೋದಿಲ್ಲ. ಕಾಂದಾರಿ ಮೆಣಸನ್ನು ಸದುಪಯೋಗಪಡಿಸಲಿಕ್ಕೆ ಹೀಗೆ ಮಾತ್ರ ಅಲ್ಲ, ಒಣಗಿಸಿ ಕೂಡ ಇಟ್ಟುಕೊಳ್ಬೋದು. ನಾವು ಮತ್ತೆ ನಿಂಬೆ ಹುಳಿ ಉಪ್ಪಿನಕಾಯಿ ಮಾಡೋದಾದರೆ ಅದಕ್ಕೆಲ್ಲ ಹಾಕ್ತೇವೆ. ಫ್ರೆಂಡ್ಸ್, ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಾ ಇದೆ ಅಂತೇಳಿ ಭಾವಿಸ್ತೇನೆ. ಇದೇ ರೀತಿಯಲ್ಲಿ ನಿಮ್ಮ ಸಪೋರ್ಟ್ ಕೂಡ ಇರಲಿ, ಹಾಗೆ ಇಂತಹ ಇಂಟ್ರೆಸ್ಟಿಂಗ್ ಆಗಿರುವಂತಹ ವಿಷಯಗಳನ್ನು ಇನ್ನೂ ಕೂಡ ಬರ್ತಾ ಇರ್ತೇನೆ. ಮುಂದಿನ ನಡೆಯಲ್ಲಿ ಸಿಗುವ, ನಮಸ್ಕಾರ.